ಸೋಷಿಯಲ್ ಮೀಡಿಯಾದಲ್ಲಿ ಡೀಪ್ ಫೇಕ್ ಸಂಚಲನ. ಪ್ರಧಾನಿ ಮೋದಿಯನ್ನು ಬಿಟ್ಟಿಲ್ಲ, ಡೀಪ್ ಫೇಕ್ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಮೋದಿ ಡೀಪ್ ಫೇಕ್ ವೈರಲ್. ಡೀಪ್ ಫೇಕ್ ವಿಡಿಯೋಗಳ ಬಗ್ಗೆ ಈಗಾಗಲೇ ಜನರಲ್ಲಿ ಆತಂಕ ಶುರುವಾಗಿದೆ. ಪ್ರಧಾನಿ ಮೋದಿ ಸಹ ಈ ವಿಡಿಯೋಗಳ ಬಗ್ಗೆ ಕಳವಳ ವ್ಯಕ್ತಪಡಿಸಿದ್ದಾರೆ. ಪ್ರಧಾನಿ ಮೋದಿಯನ್ನು ಬಿಟ್ಟಿಲ್ಲ, ಡೀಪ್ ಫೇಕ್ ವಿಡಿಯೋ. ಸೋಷಿಯಲ್ ಮೀಡಿಯಾದಲ್ಲಿ ಮೋದಿಯ ಒಂದು ವಿಡಿಯೋ ವೈರಲ್ ಆಗಿದೆ. ಇದು ಡೀಪ್ ಫೇಕ್ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಡೀಪ್ ಫೇಕ್ ಸಂಚಲನ ಸೃಷ್ಟಿಸಿದೆ. ದೇಶದ ಪ್ರಧಾನಿಯನ್ನು ಬಿಟ್ಟಿಲ್ಲ, ಈ ಡೀಪ್ ಫೇಕ್ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಮೋದಿಯ ಒಂದು ವಿಡಿಯೋ ವೈರಲ್ ಆಗ್ತಾ ಇದೆ. ಡೀಪ್ ಫೇಕ್ ವಿಡಿಯೋ ಬಗ್ಗೆ ಪ್ರಧಾನಿ ಮೋದಿ ಕಳವಳ ವ್ಯಕ್ತಪಡಿಸಿದ್ದಾರೆ. ಭಾರತದಲ್ಲಿ ಡೀಪ್ ಫೇಕ್ ವಿಡಿಯೋ ಆತಂಕಕಾರಿ. ಕಿರುಚಿದ ವಿಡಿಯೋಗಳು ಸಮಾಜದ ಸ್ವಾಸ್ಥ್ಯವನ್ನ ಹದಗೆಡಿಸ್ತಾ ಇದೆ ಅಂತ ಇಂಥ ವಿಡಿಯೋಗಳ ಬಗ್ಗೆ ಪ್ರಧಾನಿ ಮೋದಿ ಕಳವಳ ವ್ಯಕ್ತಪಡಿಸಿದ್ದಾರೆ. ಪ್ರಧಾನಿ ಮೋದಿ ಅವರ ಒಂದು ವಿಡಿಯೋ ವೈರಲ್ ಆಗಿದೆ. ಗರ್ಭ ನೃತ್ಯ ಮಾಡುವಂತಹ ಒಂದು ವಿಡಿಯೋ ಏನಿದೆ ಅದು ವೈರಲ್ ಆಗಿದೆ. ಅದರ ಬಗ್ಗೆಯೂ ಕೂಡ ಪ್ರಧಾನಿ ಮೋದಿ ಹೇಳಿದ್ದಾರೆ, ನಾನು ಗರ್ಭ ನೃತ್ಯ ಮಾಡುವಂತಹ ವಿಡಿಯೋ ನೋಡಿದೆ. ಶಾಲಾ ದಿನಗಳಿಂದಲೂ ನಾನು ಯಾವತ್ತೂ ಕೂಡ ಗರ್ಭ ನೃತ್ಯವನ್ನ ಮಾಡೇ ಇಲ್ಲ. ಜನರಲ್ಲಿ ಇಂಥ ನಕಲಿ ವಿಡಿಯೋಗಳ ಬಗ್ಗೆ ಅರಿವು ಮೂಡಿಸಬೇಕು. ಎಐ ಬಳಸಿ ಡೀಪ್ ಫೇಕ್ ವಿಡಿಯೋ ಬಗ್ಗೆ ಪ್ರಧಾನಿ ಮೋದಿ ಕೊಟ್ಟಂತಹ ಹೇಳಿಕೆ ಇದೆ. ಇಂಥ ವಿಡಿಯೋಗಳ ಬಗ್ಗೆ ಪ್ರಧಾನಿ ಮೋದಿ ಕಳವಳ ವ್ಯಕ್ತಪಡಿಸಿದ್ದಾರೆ. ಇಂಥ ವಿಡಿಯೋಗಳ ಬಗ್ಗೆ ಜನರಲ್ಲಿ ಜಾಗೃತಿಯನ್ನ ಮೂಡಿಸಬೇಕು. ಸಮಾಜದ ಸ್ವಾಸ್ಥ್ಯವನ್ನ ಹದಗೆಡಿಸುತ್ತೆ ಇಂತಹ ತಿರುಚಿದ ವಿಡಿಯೋ. ಕಳೆದ ಕೆಲವು ದಿನಗಳ ಹಿಂದಷ್ಟೇ ಇದೇ ರೀತಿಯಾದಂತಹ ಡೀಪ್ ಫೇಕ್ ವಿಡಿಯೋ ರಶ್ಮಿಕಾ ಮಂದಣ್ಣ ಕುರಿತಾಗಿಯೂ ಕೂಡ ಬಂದಿತ್ತು. ಅದರ ಬಗ್ಗೆ ರಶ್ಮಿಕಾ ಮಂದಣ್ಣವೂ ಆತಂಕ ವ್ಯಕ್ತಪಡಿಸಿದ್ರು. ಸ್ವತಃ ಅಮಿತಾಬ್ ಬಚ್ಚನ್ ಅದರ ಬಗ್ಗೆ ಟ್ವೀಟ್ ಮಾಡಿದ್ರು. ಈಗ ಪ್ರಧಾನಿ ಮೋದಿ ಅವರ ವಿಡಿಯೋ ಕೂಡ ಒಂದು ವೈರಲ್ ಆಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ದೆಹಲಿ ಪ್ರತಿನಿಧಿ ಮಂಜುನಾಥ್. ಸಂಪರ್ಕದಲ್ಲಿದ್ದಾರೆ ಮಂಜುನಾಥ್. ಇತ್ತೀಚಿನ ದಿನಗಳಲ್ಲಿ ಕಂಡು ಬರ್ತಾ ಇರುವಂತಹ ಈ ಡೀಪ್ ಫೇಕ್ ವಿಡಿಯೋ ಏನಿದೆ ಬಹಳ ದೊಡ್ಡ ಆತಂಕಕ್ಕೆ ಕಾರಣ ಆಗಿದೆ. ಯಾವಾಗ ಯಾರ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗುತ್ತೋ ಅನ್ನುವಂತಹ ಆತಂಕ. ಇದ್ರ ಬಗ್ಗೆ ಪ್ರಧಾನಿ ಮೋದಿಯೇ ಈಗ ಕಳವಳ ವ್ಯಕ್ತಪಡಿಸಿದ್ದಾರೆ. ಏನಂತ ಹೇಳಿದ್ದಾರೆ, ಜನರಲ್ಲಿ ಇದ್ರ ಬಗ್ಗೆ ಯಾವ ರೀತಿ ಜಾಗೃತಿ ಮೂಡಿಸೋದ್ರ ಬಗ್ಗೆ ಹೇಳಿದ್ದಾರೆ ಶ್ವೇತಾ? ಇವತ್ತು ದೀಪಾವಳಿ ಮಿಲನ್ ಅನ್ನುವಂತ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ರು. ಅದರಲ್ಲಿ ಪತ್ರಕರ್ತರನ್ನ ಉದ್ದೇಶಿಸಿ ಮಾತನಾಡ್ತಾ, ಇವತ್ತು ನಮ್ಮ ಮುಂದೆ ಇರುವಂತ ಬಹುದೊಡ್ಡ ಸಮಸ್ಯೆ ಆಗಿ ಕಾಡ್ತಾ ಇರುವಂತದ್ದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ, ಅದರಲ್ಲೂ ಡೀಪ್ ಫೇಕ್ ಅನ್ನುವಂತಹದ್ದು ಬಹಳಷ್ಟು ಮಟ್ಟಿಗೆ ಅದು ಎಲ್ಲರಿಗೂ ರೀತಿಯಲ್ಲಿ ಆತಂಕವನ್ನ ಹುಟ್ಟಿಸ್ತಾ ಇದೆ. ಇದರ ಬಗ್ಗೆ ನೀವು ಹೆಚ್ಚು ಹೆಚ್ಚಾಗಿ ಏನಿದರ ಒಳಿತು ಕೆಡಕುಗಳು ಏನು ಅನ್ನೋಂಥದ್ನ ಜನರಿಗೆ ತಿಳಿಸುವಂತ ಕೆಲಸ ಮಾಡಬೇಕಾಗಿದೆ. ಅದರ ಜೊತೆಯಲ್ಲಿ ಈ ಆತಂಕ ಎಷ್ಟರ ಮಟ್ಟಿಗೆ ಅಂತ ಅಂದ್ರೆ ಪೂರ್ತಿ ವೈಯಕ್ತಿಕವಾಗಿ ಕಾನ್ಸಂಟ್ರೇಷನ್ ಆಗ್ತಾ ಇದೆಯಲ್ಲ, ಅದು ಬಹಳಷ್ಟು ಎಲ್ಲರಿಗೂ ಕೂಡ ಇನ್ನಷ್ಟು ದುಗುಡ ಹೆಚ್ಚಾಗ್ಲಿಕ್ಕೆ ಕಾರಣ ಆಗ್ತಾ ಇರುವಂತದ್ದು. ಜೊತೆಗೆ ಅವರೇ ಒಂದು ಎಕ್ಸಾಂಪಲ್ ಅನ್ನ ಕೂಡ ಕೊಟ್ಟು ಮಾತನಾಡ್ತಾ ಇದ್ರು. ನನ್ನದೇ ವಿಡಿಯೋ ನಾನು ನೋಡ್ಕೊಂಡೆ, ಗರ್ಭ ಡ್ಯಾನ್ಸ್ ಮಾಡ್ತಾ ಇರುವಂತದ್ದು, ಅದರ ಜೊತೆಗೆ ಹಾಡನ್ನ ಹೇಳಿರುವಂತದ್ದು. ನಾನು ಯಾವಾಗ ಈ ರೀತಿ ಡ್ಯಾನ್ಸ್ ಮಾಡಿದೆ, ಯಾವಾಗ ನಾನು ಹಾಡನ್ನ ಹೇಳಿದೆ ಅನ್ನುವಂತ ಪ್ರಶ್ನೆ ನನಗೆ ಹುಟ್ಟಿತ್ತು. ಜೊತೆಗೆ ಅದರ ಜೊತೆ ನಾನು ಯಾವಾಗ್ಲೂ ಶಾಲಾ ದಿನಗಳಲ್ಲಿ ಆಡಿದ್ದೇನೋ ಅನ್ನುವಂಥದ್ ನೆನಪಷ್ಟೇ ಇದೆ ಅನ್ನುವಂಥದ್ನೆಲ್ಲ ಎಕ್ಸ್ಪ್ಲೈನ್ ಮಾಡ್ತಾ, ಇದರ ಬಗ್ಗೆ ಹೆಚ್ಚಾಗಿ ನೀವು ಕಾಳಜಿ ವಹಿಸಿ ಇದನ್ನ ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಯಾವ ಮಟ್ಟಕ್ಕೆ ಕೊಂಡೊಯ್ತಾ ಇದೆ ಜನರನ್ನ ಅನ್ನುವಂಥದ್ದನ್ನ ನೀವು ಹೆಚ್ಚಾಗಿ ಜನರಿಗೆ ತಿಳಿಸುವಂತದ್ದು, ಇದರ ಒಳಿತು ಕೆಡಕುಗಳ ಬಗ್ಗೆ ಜನರಿಗೆ ತಿಳಿಸುವಂತ ಕೆಲಸ ಮಾಡಬೇಕಾಗಿದೆ ಅನ್ನುವಂತಹ ಒಂದು ಮನವಿಯನ್ನು ಕೂಡ ಮಾಡಿದ್ರು ಶ್ವೇತಾ. ಓಕೆ, ಇತ್ತೀಚಿನ ದಿನಗಳಲ್ಲಿ ಇಂಥ ವಿಡಿಯೋಗಳು ಜನರಲ್ಲಿ ಒಂದು ರೀತಿ ಭಯ ಹುಟ್ಟಿಸ್ತಾ ಇದೆ. ಈಗ ಇದು ಸೆಲೆಬ್ರಿಟಿಗಳ ತನಕ ಮಾತ್ರ ಇದೆ, ಇದಾದ ನಂತರ ಏನಾಗುತ್ತೋ ಏನೂ ಗೊತ್ತಿಲ್ಲ. ಇದೇ ಆತಂಕ ಈಗ ಇರೋದು. ಸೊ ಜನರಲ್ಲಿ ಜಾಗೃತಿ ಅಂದರೆ ಯಾವ ರೀತಿಯಾದಂತಹ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು, ಇದ್ರ ಬಗ್ಗೆ ಜನರಿಗೆ ಯಾವ ರೀತಿ ಎಚ್ಚರಿಕೆ ಕೊಡಬೇಕಾಗತ್ತೆ, ಇದ್ರ ಬಗ್ಗೆ ಏನಾದರೂ ಕೇಂದ್ರ ಸರ್ಕಾರ ಕಾರ್ಯಕ್ರಮ ಹಾಕೋಬಹುದಾ? ಶ್ವೇತಾ, ಇದರಲ್ಲಿ ಮೊದಲ ಕಾನ್ಸಂಟ್ರೇಟ್ ಮಾಡುವಂತವ್ರು ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಅನ್ನ ಯೂಸ್ ಮಾಡಿಕೊಂಡು ಈ ಡೀಪ್ ಫೇಕ್ ಅನ್ನೋಂಥದ್ದು ಏನು ಮಾಡ್ತಾ ಇದಾರೆ, ಅವ್ರು ಹೆಚ್ಚು ಕಾನ್ಸಂಟ್ರೇಷನ್ ಮಾಡ್ತಾ ಇರುವಂತದ್ದು ಸೆಲೆಬ್ರಿಟಿಗಳನ್ನ, ಅದು ಪ್ರಧಾನಿ ಇರ್ಲಿ ಅಥವಾ ಹೀರೋಯಿನ್ ಇರ್ಲಿ ಹೀರೋ ಇರ್ಲಿ ಇಂಥವರನ್ನೇ, ಮತ್ತೆ ಆಟಗಾರರಿರ್ಲಿ ಯಾರೋ ಕ್ರಿಕೆಟ್ ಸ್ಟಾರ್ಗಳು ಫುಟ್ಬಾಲ್ ಸ್ಟಾರ್ಗಳು ಇಂಥವರನ್ನೇ ಕಾನ್ಸಂಟ್ರೇಟ್ ಮಾಡಿ ಮಾಡುವಂತದ್ರಿಂದ ಅವ್ರಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಅವ್ರಿಗೆ ವ್ಯೂಸು ಲೈಕ್ಸು ಜಾಸ್ತಿ ಆಗುತ್ತೆ, ಇದರಿಂದ ಬೇರೆ ಬೇರೆ ರೀತಿಯಾದಂತ ಆದಾಯ ಬರುತ್ತೆ ಅನ್ನುವಂಥ ಲೆಕ್ಕಾಚಾರದಲ್ಲಿ ಮಾಡಿರ್ತಾರೆ ಅನ್ನುವಂಥದ್ದು ಮಾಹಿತಿಗಳು. ಆದ್ರೆ ಅದರ
ಅದರಿಂದ ಆಗುವಂತ ದುಷ್ಪರಿಣಾಮಗಳಿದೆಯಲ್ಲ ಅದು ವೈಯಕ್ತಿಕ ಜೀವನಕ್ಕೂ ಕೂಡ ಬಂದ್ಬಿಡುತ್ತೆ. ಮೊನ್ನೆ ಕರ್ನಾಟಕದ ಏನು ಹೀರೋಯಿನ್ ರಶ್ಮಿಕಾ ಮಂದಣ್ಣ ಅವ್ರಿಗೂ ಮಾಡಿದ್ದು ಕೂಡ ಇದೇ ರೀತಿಯಾದಂಥದ್ದು. ಅವರ ವೈಯಕ್ತಿಕ ತೇಜೋವಧೆಯವರೆಗೂ ಬಂದು ನಿಂತಿದ್ದಿದೆಯಲ್ಲ, ಈ ರೀತಿ ಆಗ್ತಾ ಹೋದ್ರೆ ಎಲ್ಲಿಗೆ ಅನ್ನುವಂಥದ್ದು. ಹಾಗಾಗಿ ಇದರ ಬಗ್ಗೆ ಇದರ ಒಳಿತೇನು ಕೆಡಿಕೇನು ಅನ್ನುವಂಥದ್ದನ್ನ ಹೆಚ್ಚು ಹೆಚ್ಚು ಮಾಧ್ಯಮಗಳು ಹೆಚ್ಚು ಹೆಚ್ಚು ಪ್ರಚಾರ ಮಾಡಿದಾಗ ಅದು ಗೊತ್ತಾಗುತ್ತೆ. ಇದನ್ನ ಬಳಸಬಹುದಾ ಬೇಡವಾ, ಇದನ್ನ ಮಾಡೋದ್ರಿಂದ ಏನಿದೆ, ಅಥವಾ ಏಕಾಏಕಿ ತೀರ್ಮಾನಕ್ಕೆ ಬಂದ್ಬಿಡ್ತಾರೆ ಇಂಥದ್ದೇನೋ ಒಂದು ಆಯ್ತು ಅನ್ನೋ ಕಾರಣಕ್ಕೆ ಇಡೀ ಸಮಾಜಕ್ಕೆ ಬೇರೆ ಬೇರೆ ರೀತಿಯಲ್ಲಿ ಕಾಣಿಸ್ಕೊಳ್ತಾರಲ್ಲ, ಬೇರೆ ಬೇರೆ ಚಿತ್ರಗಳಲ್ಲಿ ಬಳಸಿ ಕಾಣಿಸ್ಕೊಳ್ಳೋದ್ರಿಂದ ಒಂದು ಇಮ್ಮಿಡಿಯೇಟ್ ತೀರ್ಮಾನಗಳು ಮಾಡಿ ಆತ್ಮಹತ್ಯೆ ಇಂಥವೆಲ್ಲ ಮಾಡ್ಕೊಳ್ತಾರಲ್ಲ, ಅದು ಗೊತ್ತಾಗುತ್ತೆ ಇದು ಇಲ್ಲ ಯಾರೋ ಮಾಡಿರೋದು. ಈ ರೀತಿ ಮಾಡೋದ್ರಿಂದ ಬೇರೆಯವರ ತೇಜೋವಧೆ ಮಾಡ್ದಂಗ ಆಗುತ್ತೆ ಅನ್ನುವಂಥದ್ದು. ಹಾಗಾಗಿ ಇದಕ್ಕೆ ಕಾನೂನುಗಳ ಒಂದು ಅವಶ್ಯಕತೆಯೂ ಕೂಡ ಇದೆ. ಇದ್ರ ಬಗ್ಗೆ ಕೂಡ ಸರ್ಕಾರ ಗಂಭೀರವಾಗಿ ಯೋಚನೆಯನ್ನು ಕೂಡ ಮಾಡ್ತಾ ಇದೆ. ಹಾಗಾಗಿ ನೀವು ಹೆಚ್ಚು ಅರಿವನ್ನ ಮೂಡಿಸಿದಾಗ ಜನರಿಗೆ ಗೊತ್ತಾಗುತ್ತೆ ಇದು ಏನು, ಯಾವ ಒಳಿತೇನು ಕಡಿಕೆಯೇನು ಅನ್ನುವಂಥದ್ದು ಅನ್ನುವಂತ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು ಶ್ವೇತಾ. ಥ್ಯಾಂಕ್ ಯು ಮಂಜುನಾಥ್. आर्टिफिशियल इंटेलिजेंस के कारण और उसमें भी डीप फेक के कारण जो एक नया संकट आ रहा है, भारत का बहुत बड़ा वर्ग ऐसा है कि उसके पास वेरिफिकेशन के लिए या ऑथेंटिफाई करने के लिए कोई उसके पास पैरेलल व्यवस्था नहीं है. और बाय एंड लार्ज आजादी की लड़ाई से लेकर के भारत में जिस भी चीजें से मीडिया शब्द जुड़ता है उसकी एक इज्जत है. जैसे कोई भी व्यक्ति हो गेरे हुए कपड़े हैं तो हमारे यहां एक स्वाभाविक उसके विरासत में इज्जत मिल जाती है उसको, वैसा मीडिया को भी है, एक विरासत का लाभ उसको मिलता है. और उसके कारण डीप फेक हो तो भी वो भरोसा कर लेता है, है यार ऐसे थोड़ा आया होगा, कुछ तो होगा. और ये बहुत बड़े संकट की तरफ जाएगा समाज में, और शायद वो असंतोष की आग भी बहुत तेजी से फैला सकता है. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.